ಮಂಗಳೂರಲ್ಲಿ ಮಿತಿ ಮೀರ್ತಾ ಇದೆ ಸೈಬರ್ ಕಳ್ಳರ ಹಾವಳಿ. ಓಟಿಪಿ ಆಯಿತು, ಇದೀಗ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೂಡ ಕನ್ನ ಹಾಕಲಾಗ್ತಾ ಇದೆ. ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಹಣ ಮಂಗ ಮಾಯವಾಗುತ್ತೆ. ಎಪಿಕೆ ಲಿಂಕ್ ಅನ್ನು ಕಳಿಸ್ಕೊಳ್ಳಾಗುತ್ತೆ. ಯಾವುದೇ ಅಪರಿಚಿತ ಸಂದೇಶ ಬಂದಾಗ, ಎಪಿಕೆ ಲಿಂಕ್ ಬಂದಾಗ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಅಕೌಂಟಲ್ಲಿರುವಂತಹ ಹಣ ಮಂಗಮಾಯವಾಗುತ್ತೆ. ಹುಷಾರ್, ರಿಮೋಟ್ ಆಕ್ಸೆಸ್ ಟೂಲ್ಸ್ ಅನ್ನು ಬಳಸಿ ಎಪಿಕೆ ಓ ಫೈಲ್ ಸಿದ್ಧಪಡಿಸ್ತಾ ಇದ್ದಾರೆ ವಂಚಕರು. ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಈ ಆಪ್ ಕಳಿಸ್ತಾರೆ, ವಂಚನೆ ಮಾಡ್ತಾರೆ. ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಹಣ ಮಾಯ ಆಗುತ್ತೆ. ಓಟಿಪಿ ಬೇಕಿಲ್ಲ, ಅಥವಾ ಯಾರೋ ನಿಮಗೆ ಫೋನ್ ಮಾಡ್ಕೊಂಡು ಓಟಿಪಿ ಕೊಡಿ ಅಂತ ಹೇಳೋದು ಬೇಕಿಲ್ಲ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಇಂಥ ಮೆಸೇಜ್ಗಳೇನು ಮಾಡ್ತಾ ಇದ್ದಾರೆ, ಮೊಬೈಲ್ಗೆ ಫಾರ್ವರ್ಡ್ ಮಾಡಲಾಗ್ತಾ ಇದೆ. ಸುಲಭವಾಗಿ ಓಟಿಪಿ ಪಡೆದು ಬ್ಯಾಂಕ್ ಖಾತೆಗಳಲ್ಲಿ ಹಣ ಎಗರಿಸುವಂಥ ವಂಚಕರು. ಈ ಸೈಬರ್ ವಂಚನೆಯ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿ. ನೋಡಿ, ಈ ಫೈಲ್ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಈ ಥರದ ಫೈಲ್ ಬಂದರೆ ಖಂಡಿತ ನೀವು ಕ್ಲಿಕ್ ಮಾಡಬೇಡಿ. APK ಅಂತ ಬರುತ್ತೆ ಮುಂದೆ, ಬಿಲ್ ಅಪ್ಡೇಟ್ ಡಾಟ್ APK ಅಂತ ಬರುತ್ತೆ. ನೀವೇನೋ ಬಂದಿದೆ ಅಂತ APK ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಣ ಹೋಯಿತು ಅಂತಲೇ ಅರ್ಥ. ನಾರ್ಮಲ್ ಟೆಕ್ಸ್ಟಲ್ಲೂ ಕೂಡ ಕಳಿಸ್ಕೊಡ್ತಾರೆ, ಹುಷಾರಾಗಿರಿ. ನಾರ್ಮಲ್ ಟೆಕ್ಸ್ಟಲ್ಲೂ ಕೂಡ APK ಎನ್ನುವ ಮೆಸೇಜ್ ಬರುತ್ತೆ. ಯಾವುದೇ ಮೆಸೇಜ್ನ ಮುಂದೆ ಡಾಟ್ APK ಇದ್ದರೆ ನಿಮ್ಮ ಆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಣ ನಿಮ್ಮ ಖಾತೆಯಲ್ಲಿ ಒಂದು ಕ್ಷಣವೂ ಇರೋದಿಲ್ಲ. ಅನ್ನೌನ್ ಅಪ್ಲಿಕೇಶನ್ಗಳನ್ನು, ಅನ್ನೌನ್ ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಅಪಾಯ. ನಿಮ್ಮ ಖಾತೆಗೆ ಖಂಡಿತವಾಗೂ ಕೂಡ ಭಾಳ ದೊಡ್ಡ ಕನ್ನ ಬೀಳುತ್ತೆ, ಕತ್ತರಿ ಬೀಳುತ್ತೆ. ನೀವು ಹುಷಾರಾಗಿರಿ, APK ಅಪ್ಲಿಕೇಶನ್ಗಳನ್ನು ಕ್ಲಿಕ್ ಮಾಡಬೇಡಿ, ಯಾವ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ. ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಿ, ಇಗ್ನೋರ್ ಮಾಡಿ, ಸಾಧ್ಯವಾದರೆ ಇಮ್ಮಿಡಿಯೇಟಾಗಿ ಡೆಲಿಟ್ ಮಾಡಿಬಿಡಿ. ಇಲ್ಲವಾದರೆ ಭಾಳ ದೊಡ್ಡ ಗಂಡ ಅಂತರ ಕಾಯುತ್ತೆ. APK ಅಪ್ಲಿಕೇಶನ್, ಪೊಲೀಸರು ಕೂಡ ಈ APK ಅಪ್ಲಿಕೇಶನ್ ಬಗ್ಗೆ ಭಾಳ ದೊಡ್ಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ. ಅಲ್ಲಿ ಸೈಬರ್ ತಜ್ಞರು ಕೂಡ ಇದರ ಬಗ್ಗೆ ಹಂಚಿಕೊಂಡಿದ್ದಾರೆ ಮಾಹಿತಿಯನ್ನು. ಗೊತ್ತಾಗಲ್ಲ, ಇನ್ಸ್ಟಾಲ್ ಆಗಿರೋದು. ಸೈಬರ್ ಕ್ರಿಮಿನಲ್ಸ್ಗಳು ಬೇರೆ ಬೇರೆ ರೀತಿಯಿಂದ ಜನರಿಗೆ ಮೋಸಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವರ ಮೋಡಸ್ ಆಪರೆಂಡಿಗಳು ಚೇಂಜ್ ಆಗ್ತಾ ಇರುತ್ತೆ. ಈಗ ನಾವು ನೋಡ್ತಾ ಇದ್ದೇವೆ, ತುಂಬ ಜನರಿಗೆ ಅವರ ವಾಟ್ಸ್ಆ್ಯಪಲ್ಲಿ ಪ್ರಮುಖ ನ್ಯಾಷನಲೈಸ್ಡ್ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ಗಳಿಂದ ಕೆಲವು ಮೆಸೇಜ್ಗಳು ಬರುತ್ತೆ. ಆ ಮೆಸೇಜಲ್ಲಿ ಒಂದು ಚಿಕ್ಕದಾಗಿರುವ ಒಂದು ಲೈನ್ ಅಷ್ಟೇ, ಏನಂದರೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಆ್ಯಪ್, ನೀವು ಏನು ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ದೀರಿ, ಆ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಈಗ ಹಳೆ ವರ್ಷನ್ ತಾವು ಯೂಸ್ ಮಾಡ್ತಾ ಇದ್ದೀರಿ. ಸೊ ಕೈಂಡ್ಲಿ ಕ್ಲಿಕ್ ಆನ್ ದ ಲಿಂಕ್ ಬಿಲೋ, ಅಥವಾ ಕೈಂಡ್ಲಿ ಕ್ಲಿಕ್ ಬಿಲೋ ಟು ಅಪ್ಡೇಟ್ ಅಂತ. ಆ ಥರ ಒಂದು ಸಿಂಪಲ್ ಆಗಿರೋ ಒಂದು ಮೆಸೇಜ್. ಸೊ ಕೆಲವರು ಏನು ಮಾಡ್ತಾರಂದರೆ, ಆ ಬಂದಿರುವ ಮೆಸೇಜ್ ಅವ್ರದ್ದು DP ನೋಡಿದರೆ ನಿಮ್ಮ ಬ್ಯಾಂಕಿದ್ದು ಲೋಗೋ ಆಗಿರುತ್ತೆ. ಸೊ ಜನರು ಎಣಿಸ್ತಾರೆ, ಹಾ ಇದಿರ್ಬೋದು, ಇದು ನಮ್ಮ ಬ್ಯಾಂಕಿಂದಲೇ ಬಂದಿರ್ಬೋದು, ನಾನು ಎಲ್ಲಿಯಾದರೂ ಇದನ್ನು ಮಾಡದಿದ್ದರೆ ನನ್ನ ನೆಟ್ ಬ್ಯಾಂಕಿಂಗ್ ಆ್ಯಕ್ಸೆಸ್ ಡಿಸೇಬಲ್ ಆಗಿರುವ ಸಾಧ್ಯತೆಗಳು ಇರ್ಬೋದು ಅಂತ ಅವರು ಅದನ್ನು ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿದಾಗ ಬೇಸಿಕ್ಲಿ ಏನಾಗುತ್ತಂದರೆ, ನಿಮ್ಮ ಫೋನಲ್ಲಿ ಒಂದು ರಿಮೋಟ್ ಆ್ಯಕ್ಸೆಸ್ ಟ್ರೋಜನ್ RAT, ಇದಕ್ಕೆ ನಾವು ರಿಮೋಟ್ ಆಕ್ಸೆಸ್ ಟೂಲ್ ಅಂತ ಕೂಡ ಕರಿತೇವೆ. ಸೊ ಇದು ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕಾದ್ರೆ, ನೀವು ಆ ಆ್ಯಪಲ್ಲಿ ಬಂದಿರುವ ಮೆಸೇಜ್ ನೋಡಿದರೆ .APK ಅಂತ ಕ್ಲಿಯರ್ ಆಗಿ ಬರೆದಿರುತ್ತೆ ಅದರಲ್ಲಿ. .APK ಅಂದರೆ ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್. ಈ ಮೆಥಡ್ಗೆ ನಾವು ಸೈಡ್ ಲೋಡಿಂಗ್ ಅಂತ ಕರಿತೇವೆ. ಸೈಡ್ ಲೋಡಿಂಗ್ ಅಂದರೆ ನಾವು ಯಾವುದೇ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಆಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಪ್ಲೇಸ್ಟೋರ್ಗಳಿಂದ ಮಾತ್ರ ನಾವು ಇನ್ಸ್ಟಾಲ್ ಮಾಡಬೇಕು, ಮತ್ತು ಆ್ಯಪಲ್ ಫೋನ್ಸ್ಗಳಲ್ಲಿ ನಾವು ಆ್ಯಪ್ ಸ್ಟೋರಿಂದ ಇನ್ಸ್ಟಾಲ್ ಮಾಡಬೇಕು. ಈಗ ಈ ಸೈಡ್ ಲೋಡಿಂಗ್ ಮೂಲಕ ನಾವು ನೋಡಿದರೆ ಆ್ಯಂಡ್ರಾಯ್ಡಲ್ಲಿ .APK ಅಂತಿರುತ್ತೆ, ಆ್ಯಪಲಲ್ಲಿ .IPA. ಬಟ್ ಆ್ಯಪಲಲ್ಲಿ ಸೈಡ್ ಲೋಡಿಂಗ್ ಅವರು ಎಲ್ಲ ದೇಶಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡದ ಕಾರಣ ಐಫೋನ್ ಯೂಸರ್ಸ್ಗಳು ಸೇಫ್ ಆಗಿರ್ತಾರೆ, ಆಂಡ್ರಾಯ್ಡ್ ಯೂಸರ್ಸ್ಗಳನ್ನೇ ಅವ್ರು ಟಾರ್ಗೆಟ್ ಮಾಡ್ತಾರೆ. ಸೊ ಈ .APK ಫೈಲ್ ನಿಮ್ಮ ಫೋನಲ್ಲಿ ಎಲ್ಲಿಯಾದರೂ ಬಂದರೆ ದಯವಿಟ್ಟು ಆ ಫೈಲನ್ನು ಡೌನ್ಲೋಡ್ ಮಾಡಬೇಡಿ, ಇನ್ಸ್ಟಾಲ್ ಮಾಡಬೇಡಿ, ಅದನ್ನು